ಬೆಂಗಳೂರಿನ ಬಸವನಗುಡಿಯ ನಿಡುಮಾಬಿಡಿ ಮಠದಲ್ಲಿ ನಡೀತಾ ಇರುವ ಕರಮುಕ್ತ ಚಳುವಳಿಗೆ ನಟ ಪ್ರಕಾಶ್ ರೈ ಸಾಥ್ ನೀಡಿದ್ದಾರೆ. ರಂಗಕರ್ಮಿ ಪ್ರಸನ್ನ ನೇತೃತ್ವದಲ್ಲಿ ನಡೀತಾ ಇರುವಂತಹ ಉಪವಾಸ ಸತ್ಯಾಗ್ರಹ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ. ಕೈ ಉತ್ಪನ್ನಗಳನ್ನು ಕರಮುಕ್ತಗೊಳಿಸುವಂತೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ನಡೆಸಿದ್ದಾರೆ. ಇದೀಗ ಸತ್ಯಾಗ್ರಹಕ್ಕೆ ಬಹುಭಾಷಾ ನಟ ಪ್ರಕಾಶ್ ರೈ ಸಾಥ್ ನೀಡಿದ್ದು ಪ್ರಸನ್ನ ಜೊತೆ ಪ್ರಕಾಶ್ ರೈ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಿದ್ದಾರೆ. ಕೈ ಉತ್ಪನ್ನದ ಮೇಲೆ ವಿಧಿಸಿರುವ ಜಿಎಸ್ಟಿ ತೆಗಿಬೇಕು ಎಂದು ಆಗ್ರಹಿಸಿದ್ದಾರೆ. ಕರಕುಶಲ ವಸ್ತುಗಳು, ಅದರಂತೆ ಕೈಯಿಂದ ಮಾಡುವಂತಹ ಬುಟ್ಟಿ ಆಗಿರ್ಬೋದು ಅಥವಾ ಕರಕುಶಲ ವಸ್ತುಗಳು, ಇವುಗಳ ಮೇಲೆ ಕೇಂದ್ರ ಸರ್ಕಾರ ತೆರಿಗೆಯನ್ನು ಹಾಕಿದೆ. ಈ ತೆರಿಗೆಯನ್ನು ಮುಕ್ತಗೊಳಿಸಬೇಕು. ಪಾಪ, ಮೊದಲೇ ಅವರು ಬಡತನದಿಂದ ಮಾಡಿರುವಂಥದ್ದು. ಕರಕುಶಲ ವಸ್ತುಂದರಲ್ಲಿ ಸಾಕಷ್ಟು ಸಾಮಗ್ರಿಗಳಿರೋದಿಲ್ಲ, ಉಪಕರಣಗಳಿರೋದಿಲ್ಲ, ಯಂತ್ರಗಳಿರೋದಿಲ್ಲ, ಕೈಯಿಂದಲೇ ಮಾಡ್ತಾರೆ ಇವರು. ಅವ್ರ ಮೇಲೆ GST ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದಕ್ಕೆ ಕರಮುಕ್ತ ಚಳುವಳಿಯನ್ನು ಮಾಡ್ತಾ ಇದ್ದಾರೆ. ರಂಗಕರ್ಮಿ ಪ್ರಸನ್ನ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಉಪವಾಸ ಸತ್ಯಾಗ್ರಹ ಅದು. ಆ ಉಪವಾಸ ಸತ್ಯಾಗ್ರಹಕ್ಕೆ ನಟ ಪ್ರಕಾಶ್ ರೈ ಸಾಥ್ ನೀಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಅವ್ರ ಜೊತೆ ಉಪವಾಸ ನಡೀತಾ ಇರುವಂತಹ ಸ್ಥಳದಲ್ಲಿ ಪ್ರಕಾಶ್ ರೈ ಕೂಡ ಕುಳಿತುಕೊಂಡಿದ್ದಾರೆ. ಅವರು ಕೂಡ ಉಪವಾಸದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು. ಕರ ನಿರಾಕರಣೆ ಸತ್ಯಾಗ್ರಹ ಅದು. ಹಿಂದೆ ಸ್ವಾತಂತ್ರ್ಯ ಕಾಲದಲ್ಲಿ ಆ ಒಂದು ಕರ ಸತ್ಯಾಗ್ರಹ ನಡೀತಾ ಇತ್ತು, ಅದರಂತೆ ಉಪವಾಸ. ಗಾಂಧೀಜಿಯವರ ಕಾಲದಲ್ಲಿ ಹಿಂದೆ ಸ್ವಾತಂತ್ರ್ಯ ಸಿಗುವ ಒಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಈ ರೀತಿಯಾಗಿ ಕರ ನಿರಾಕರಣೆ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಮೇಲೆ GST ಹಾಕಿರುವ ಒಂದು GST ಹಾಕಿ ಜನರನ್ನ ಎಷ್ಟು ಕಷ್ಟದ ಪರಿಸ್ಥಿತಿಗೆ ತಂದೊಡ್ಡಿದೆ ಎನ್ನುವ ಸ್ಥಿತಿಯನ್ನು ತಿಳಿಸ್ಲಿಕ್ಕೆ, ಜನರಿಗೆ ತಿಳಿಸ್ಲಿಕ್ಕೆ, ಅದರಂತೆ ಕರಕುಶಲ ವಸ್ತುಗಳಾಗಿರ್ಬೋದು, ಕೈಯಿಂದ ಮಾಡಿರುವಂತಹ ಆ ಒಂದು ವಸ್ತುಗಳ ಮೇಲೆ ಹಾಕಿರುವಂತಹ GST ತೆರವು ಮಾಡಲಿಕ್ಕೆ ಪ್ರಸನ್ನ, ರಂಗಕರ್ಮಿ ಪ್ರಸನ್ನ ನಡೆಸ್ತಾ ಇರುವಂತಹ ಕರ ನಿರಾಕರಣೆ ಚಳುವಳಿ ಸತ್ಯಾಗ್ರಹ ಏನಿದೆ ಅದಕ್ಕೆ ಪ್ರಕಾಶ್ ರೈ ಕೂಡ ತಮ್ಮ ಸಾಥ್ ಕೊಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಅವರು ಕೂಡ ಒಂದು ಚಳುವಳಿಯಲ್ಲಿ ಭಾಗಿಯಾಗಿದ್ದಾರೆ, ಅವರು ಕೂಡ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ತಿಳಿದು ಬರ್ತಾ ಇದೆ.